ತಿಂದಾನು. ನೋಡಿ ಇಲ್ಲಿ ಹೀಗೆ ಓಪನ್ ಮಾಡಿದರೆ ಆವಾಗಲೇ ಸೆಲ್ಫಿ ಬಂದಿರುತ್ತೆ, ನೀವು ನೋಡ್ತಿರ್ಬೋದು. ನೋಡಿ ನಿಮಗೆ ತೋರಿಸ್ತೀನಿ, ನಾನು ಮಾಡಿರೋ ವೀಡಿಯೋ ಬಂದಿರುತ್ತೆ ನೋಡಿ. ನೋಡಿ ಮಿನಿ ಸೆಲ್ಫಿ ಸ್ಟಿಕ್ ಅಂತೂ ಭಾಳ ಇಷ್ಟ ಆಯಿತು. ನೀವು ಇದನ್ನು ಉದ್ದ ಆದರೂ ಮಾಡ್ಕೋಬಹುದು, ಇಲ್ಲಾಂದರೆ ಚಿಕ್ಕದನ್ನು ಅಡುಗೆ ಮಾಡಬೇಕಾದ್ರೆ ಬ್ಲಾಗ್ ಮಾಡಬೇಕಾದ್ರೆ ನಿಮಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಐಟಮನ್ನು ತೋರಿಸ್ತಿದ್ದೀನಿ. ಇದು ಭಾಳ ಯೂಸ್ಫುಲ್ಲು. ಓನಾಗಿ ನೀವು ಸೆಲ್ಫಿಯನ್ನು ತಕ್ಕೋಬೋದು, ವೀಡಿಯೋನ ತಕ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ. ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೀನಿ. ಇದು ಪ್ರೈಸ್ ಬಂದುಬಿಟ್ಟು 330 ಬಿದ್ದಿದೆ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಅದನ್ನ ತಗೋಬೋದು. ಇದು ನನಗೆ ಕರೆಕ್ಟಾಗಿದೆ ವೀಡಿಯೋ ಮಾಡೋಕ್ಕೆ, ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ಹಾಗಾಗಿ ಚಿಕ್ಕದಾಗಿ ಭಾಳ ಚೆನ್ನಾಗಿ ಬಂದಿದೆ. ಹೀಗೆ ಓಪನ್ ಮಾಡಬೇಕು. ಫಸ್ಟು ನೋಡ್ತಿರ್ಬೋದು ನೀವು, ಇದಕ್ಕೆ ಲೈಟಿಂಗೂ ಕೊಟ್ಟಿದ್ದಾರೆ. ಆಮೇಲೆ ಇದು ಮೊಬೈಲ್ ಇಟ್ಕೊಳೋದಕ್ಕೆ ಕೊಟ್ಟಿದ್ದಾರೆ. ಮೊಬೈಲ್ ಹೀಗೆ ಇಟ್ಕೊಂಡು ಫಿಟ್ಟಿಂಗ್ ಮಾಡೋದಕ್ಕೂ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳೋದಕ್ಕೆ. ಆಮೇಲೆ ಇಲ್ಲಿ ಇದಕ್ಕೆ ಈ ಸ್ಟಿಕ್ಕಿಗೆ ಹಿಂಗೆ ಕೆಳಗೆ ಇಟ್ಕೊಳೋದಕ್ಕೆ ಹಿಂಗೆ 3 ಪಾರ್ಟ್ಸ್ ಹಿಂಗೆ ಕೊಟ್ಟಿದ್ದಾರೆ. ಹೀಗೆ ಓಪನ್ ಮಾಡಿಕೊಂಡು ನಮ್ಮ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ನ ಇದರೊಳಗಡೆ ಹೀಗೆ ಫಿಟ್ ಮಾಡಬೇಕು. ಹೀಗೆ ಕರೆಕ್ಟಾಗಿ ಫಿಟ್ ಮಾಡಿಬಿಟ್ಟು ಇದನ್ನು ಹೀಗೆ ಟೈಟಾಗಿ ಮಾಡ್ಕೋಬೇಕು. ಅಂದರೆ ಲೂಸ್ ಆಗಿಬಿಟ್ರೆ ಬಿದ್ದುಬಿಡುತ್ತೆ, ಹಾಗಾಗಿ ಹಿಂಗೆ ಫುಲ್ಲು ಟೈಟ್ ಮಾಡ್ಕೋಬೇಕು. ಆಮೇಲೆ ನೀವು ಇದನ್ನು ಹೀಗೆ ನಿಮಗೆ ಇದು ಚಿಕ್ಕದು ಬೇಕು ಅಂತಂದರೆ ಚಿಕ್ಕದನ್ನು ಹೀಗೆ ತಕ್ಕೊಂಡು ಓಪನ್ ಮಾಡಿಕೊಂಡು ಇಟ್ಕೋಬೋದು ನೀವು ಮೊಬೈಲ್ ಸ್ಟಿಕ್ನ. ನೋಡಿ ನೋಡಿ ಹೀಗೆ ತಕ್ಕೋಬೋದು, ಹೀಗೆ ಇಟ್ಕೋಬೋದು. ಹಾಗೆ ಇದನ್ನು ಲೆಂತ್ ಕೂಡ ಮಾಡ್ಕೋಬೋದು ನಾವು. ನೋಡಿ ಹೀಗೆ ಲೆಂತ್ ಕೂಡ ಮಾಡ್ಕೋಬೋದು. ಇದನ್ನು ನೀವು ಹೀಗೆ ಬೆಂಡ್ ಮಾಡ್ಕೋಬೋದು, ನಿಮಗೆ ಯಾವ ಆ್ಯಂಗಲ್ನಲ್ಲಿ ಬೇಕೋ ಹೀಗೆ ಬೆಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಬೆಂಡ್ ಮಾಡ್ಕೊಂಡು ಇಟ್ಕೋಬೋದು. ಇದಕ್ಕೆ 2 ಟೈಪ್ಸ್ ಆಫ್ ಲೈಟ್ ಕೊಟ್ಟಿದ್ದಾರೆ. ಇದು ಫಸ್ಟು, ನಿಮಗೆ ಇನ್ನು ಜಾಸ್ತಿ ಫೋಕಸ್ ಬೇಕಂದರೆ ಮತ್ತೆ ಇನ್ನು ಜಾಸ್ತಿ ಇಟ್ಕೋಬೋದು. ಇದನ್ನು ನೀವು ಹೀಗೆ ಬೆಂಡ್ ಮಾಡ್ಬೋದು. ಕೆಳಗಡೆ ಕಿಚನ್ ರೂಮ್ನಲ್ಲಿ ನಿಮಗೆ ಯಾರನ್ನ ಕೈಯಿಂದ ಹಿಡ್ಕೋಬೇಕಂದ್ರೆ ನಿಮಗೆ ಕಷ್ಟ ಆಗ್ತಿರುತ್ತೆ, ನೀವೇ ಓನಾಗಿ ಹಿಂಗೆ ಇಟ್ಕೊಂಡು ವೀಡಿಯೋಸ್ಗಳನ್ನು ಮಾಡ್ಕೋಬೋದು. ಹಾಗೆ ಸೆಲ್ಫಿಯನ್ನು ತಕ್ಕೋಬೋದು. ಇದಕ್ಕೆ ಹೀಗೆ ನಿಮಗೆ ಹೀಗೆ ಬೇಕಾದರೆ ಹೀಗೆ, ಇಲ್ಲಾಂದರೆ ಹೀಗೆ ಚಿಕ್ಕದು ಮಾಡ್ಕೋಬೋದು ಸ್ಟ್ಯಾಂಡನ್ನ. ಆಮೇಲೆ ಲೈಟಿಂಗ್ ಆಫ್ ಮಾಡ್ಕೊಳೋದಿರುತ್ತೆ. ಇದಕ್ಕೆ ಚಾರ್ಜಿಂಗ್ ಇಟ್ಕೊಳೋದು ಕೂಡ ಇರುತ್ತೆ, ಇಲ್ಲಿ ಮೇಲಿನ ಭಾಗದಲ್ಲಿದೆ ಚಾರ್ಜಿಂಗು. ಚಾರ್ಜಿಂಗ್ ವೈರ್ ಹೀಗೆ ಇಟ್ಕೋಬೋದು ಇದನ್ನು ನೀವು. ಆಮೇಲೆ ಹೀಗೆ ಬೆಂಡ್ ಮಾಡ್ಬೋದು, ಲೂಸ್ ಮಾಡಿಕೊಂಡು ಹೀಗೆ ಹೀಗೆ ಮಾಡಿಕೊಂಡು ಇಟ್ಕೋಬೋದು, ಸೆಲ್ಫಿ ತಕ್ಕೋಬೋದು. ಆಮೇಲೆ ನೀವು ದೂರದಲ್ಲಿ ಇಟ್ಕೊಂಡು ಇದನ್ನು ಸೆಲ್ಫಿಯನ್ನು ತಕ್ಕೋಬೋದು. ಅದಕ್ಕೂ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ನಾನು ಇವಾಗ ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇದು ಬ್ಲೂಟೂತ್ ಕನೆಕ್ಷನ್ನು, ಇದನ್ನು ನೀವು ಓಪನ್ ಕೂಡ ಮಾಡ್ಕೋಬೋದು. ಫೋನಿಂದ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡ್ಬಿಟ್ರೆ ದೂರದಿಂದ ಸೆಲ್ಫಿಯನ್ನು ತಕ್ಕೋಬೋದು, ವೀಡಿಯೋನ ತಕ್ಕೋಬೋದು. ನಾನು ಅದನ್ನು ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ, ಬ್ಲೂಟೂತ್ ಹೇಗೆ ಕನೆಕ್ಟ್ ಮಾಡಬೇಕು ಇದರಿಂದ ಅಂತ. ಜಸ್ಟ್ ನಾನು ಇವಾಗ ನನ್ನ ಮೊಬೈಲನ್ನು ತಗೊತಿದ್ದೀನಿ, ಇದನ್ನು ಲೂಸ್ ಮಾಡಿಬಿಟ್ಟು ನೋಡಿ ಹೀಗೆ ಹೀಗೆ ಮೊಬೈಲನ್ನು ತಕ್ಕೊತಿದ್ದೀನಿ. ನನ್ನ ಫೋನು ಇದು ಬ್ಲೂಟೂತ್ತು, ಬ್ಲೂಟೂತ್ ಕನೆಕ್ಷನ್ನು. ಫಸ್ಟು ಮೊಬೈಲ್ನಲ್ಲಿ ಹೋಗಿ ಬ್ಲೂಟೂತನ್ನು ಹೀಗೆ ಕ್ಲಿಕ್ ಮಾಡ್ಕೋಬೇಕು. ಹೀಗೆ ಬ್ಲೂಟೂತನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಜೋರಾಗಿ ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಇಲ್ಲಿ ಡಿವೈಸ್ ಓಪತ್ತೆ, ಇಲ್ಲಿ ಡಿವೈಸ್ ನೇಮ್ ಅಂತ ಬರುತ್ತೆ. ನೀವು ಹೀಗೆ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಸೆಲ್ಫಿ ಅಂತ ಬಂದಿದೆ ಅಲ್ಲ, ಸೆಲ್ಫಿನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಪೇರ್ ಅಂತ ಬಂದಿದೆ, ಅದನ್ನ ಹಿಂಗೆ ಕ್ಲಿಕ್ ಮಾಡಬೇಕು. ಇವಾಗ ಇದು ಇದು ಕನೆಕ್ಟ್ ಆಗಿದೆ. ಇವಾಗ ಬ್ಯಾಕ್ ಹೋಗ್ಬಿಡೋಣ. ಇವಾಗ ಈ ಮೊಬೈಲಿಗೆ ಇದು ಕನೆಕ್ಟ್ ಆಗಿದೆ. ನಾವು ಇವಾಗ ಸೆಲ್ಫಿ ವೀಡಿಯೋ ಹೇಗೆ ತಕ್ಕೋ ಸೆಟ್ ಮಾಡ್ಕೊತಿದ್ದೀನಿ ಇದರಲ್ಲಿ ನನ್ನ ಮೊಬೈಲ್ನ. ಹೀಗೆ ಸೆಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಕನೆಕ್ಟ್ ಆಗಿದೆ ಈ ಮೊಬೈಲಿಗೆ. ಇವಾಗ ತೋರಿಸ್ತೀನಿ ನಿಮಗೆ ಸೆಲ್ಫಿ ತಕ್ಕೊಳೋದು ಹೆಂಗಂತ. ನಾನು ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ ಅಷ್ಟೇ. ನೋಡಿ ಇಲ್ಲಿ ಹೀಗೆ ಓಪನ್ ಮಾಡಿದರೆ ಆವಾಗಲೇ ಸೆಲ್ಫಿ ಬಂದಿರುತ್ತೆ, ನೀವು ನೋಡ್ತಿರ್ಬೋದು. ನೋಡಿ ಸೆಲ್ಫಿ ಬಂದಿದೆ. ನಿಮಗೆ ಈ ಮೊಬೈಲು ಹೀಗೆ ಬೇಕಾದರೂ ನೀವು ಟರ್ನ್ ಮಾಡ್ಕೋಬೋದು. ನೋಡಿ ಹೀಗೆ
ಇಟ್ಟನ ಇಲ್ಲಿ. ಮತ್ತೆ ಇದರಲ್ಲಿ ವಿಡಿಯೋ ಕೂಡ ನಾವು ದೂರದಲ್ಲಿ ಕುತ್ಕೊಂಡು ಆಪರೇಟ್ ಅನ್ನ ಮಾಡ್ಬೋದು. ವಿಡಿಯೋ ಹಿಂಗೆ ಆನ್ ಆಗ್ತಿದೆ ನೋಡಿ ಅವಾಗಲೇ. ಹೀಗೆ ನಾವು ಇದನ್ನ ವಿಡಿಯೋ ಕೂಡ ಆಪರೇಟ್ ದೂರದಿಂದಾನೇ ಮಾಡ್ಬೋದು, ಹತ್ತಿರದಿಂದ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ದೂರ ಚಿಕ್ಕದ್ ಮಾಡ್ಕೋಬಹುದು. ಹೀಗೆ ನೀವೆಲ್ಲನ ಹೊರಗಡೆ ಹೋಗಿ ವಿಡಿಯೋ ತೆಗಿಬೇಕಂತಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಹೀಗೆ ಸೆಲ್ಫಿ ಸ್ಟಿಕ್ ಅನ್ನ ಹೀಗೆ ತಗೊಂಡು ಫೋಟೋ ತಕ್ಕೋಬಹುದು, ವಿಡಿಯೋವನ್ನ ತಕ್ಕೋಬಹುದು ದೂರದಿಂದ ಚೆನ್ನಾಗಿ. ಹೀಗೆ ಆಪರೇಟ್ ಅನ್ನ ಮಾಡಬಹುದು. ಬ್ಲೂಟೂತ್ ಅನ್ನ ಮತ್ತೆ ನೀವು ಆಫ್ ಮಾಡಿಕೊಂಡು ಇದರಲ್ಲಿ ಹೀಗೆ ಸೆಟ್ ಮಾಡ್ಕೋಬಹುದು. ನಿಮಗೆ ಹೀಗೆ ಸೆಟ್ಟಿಂಗ್ ನಲ್ಲೇ ಇರುತ್ತೆ. ಫ್ರೆಂಡ್ಸ್, ನನಗಂತೂ ಈ ಮಿನಿ ಸೆಲ್ಫಿ ಸ್ಟಿಕ್ ಅಂತೂ ಬಹಳ ಇಷ್ಟ ಆಯ್ತು. ನೀವು ಇದನ್ನ ಉದ್ದ ಆದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಚಿಕ್ಕದನ್ನ ಅಡಿಗೆ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.